ಗುಡ್ ಮಾರ್ನಿಂಗ್ ಅತ್ತೆ. ಚಿನಿಮಿನಿ, ಗುಡ್ ಮಾರ್ನಿಂಗ್ ಅಂದ ತಕ್ಷಣ ನನ್ ಕೋಪ ಎಲ್ಲ ಹೊರಟೋಗುತ್ತಾ? ನನ್ ಮೇಲೆ ಏನಕ್ಕತ್ತೆ ಕೋಪ? ಇಷ್ಟು ತಾಯ್ತಲ್ಲ, ಅತ್ತೆ ಕಾಫಿ ಕೊಟ್ಟಿಲ್ಲ ಅನ್ನೋ ಜ್ಞಾನ ಬೇಡ ನಿನಗೆ? ಅದೇನು ಅಂತಾರಲ್ಲ, ಕ್ಲಾತ್ ಮ್ಯಾನ್ ಹೊಸ್ತ್ರಲ್ಲಿ ಎತ್ತಿ ಎತ್ತಿ ಒಗ್ದಂತೆ ಬಟ್ಟೆನ, ಹಾಗಾಯ್ತು ಕತೆ ಇಲ್ಲಿ. ಸಾರಿ ಅತ್ತೆ, ಈಗ ಮಾಡ್ಕೊ ಬರ್ತೀನಿ. ನೀನ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾನ್ ಸುಮ್ನೆ ಆಗ್ಬಿಡ್ತೀನಾ? ಬೆಳಗ್ಗೆ 7 ಗಂಟೆಗೆ ಎದ್ದು 7.5 ಕೆಜಿ ಅನ್ನ ತಿನ್ನೋಳ್ತಾನೆ ನೀನು? ಇವತ್ತು ನಿನ್ ಹೊಟ್ಟೆ ಕಾವ್ ಕಾವ್ ಅಂತ ಇಲ್ವಾ? ರಾತ್ರಿ ಮಲಗಿದ್ ಲೇಟ್ ಆಯ್ತು ಅತ್ತೆ. ಅಸಹ್ಯ ಅಸಹ್ಯ, ಅವ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ ನೀನು? ಏನ ಅಸಹ್ಯ ಅತ್ತೆ? ಶಾಂತಂ ಪಾಪಂ ಶಾಂತಂ ಪಾಪಂ, ಆ ಅನಿಷ್ಠಾನ ನನ್ನ ನಾಲ್ಗೆಯಿಂದ ಹೇಳಿದ್ರೆ ನನ್ನ ನಾಲ್ಗೆ ಶೀಗೆಕಾಯಿ ಹಾಕಿ ಉಜ್ಜಬೇಕಾಗತ್ತೆ ಅಷ್ಟೇ. ಉಳಿತು ಉಳಿತು ಪೇಸ್ಟ್, ದುಡ್ಡು ಉಳಿತು, ಪೆನ್ಷನ್ ದುಡ್ಡಲ್ಲಿ ಪೇಸ್ಟ್ ತಗೊಂಡು ಹೋಯ್ತು. ಶುರು ಮಾಡ್ಬಿಟ್ಯಾ ಬೆಳಿಗ್ಗೆ ಬೆಳಿಗ್ಗೆ ಅಂತೇಳ ಶುರು ಮಾಡ್ಬಿಟ್ಯಾ ಸೊಸೆ ಜೊತೆ? ಇವತ್ತಿನ ಕಾಲದ ಅಪ್ಡೇಟ್ ಅತ್ತೆ ಆಗೇ ಇವಲ್ಲ ನೀ ಇನ್ನೂ. ಆ ಯಾವಾಗ ಬುದ್ಧಿ ಬರುತ್ತೆ ಮೀನಾ, ನೀನು ಇನ್ನೂ ಅಪ್ಡೇಟ್ ಸೊಸೆನೇ ಆಗಿಲ್ವಲ್ಲಮ್ಮ. ಈಗ ಆಡೋ ಅತ್ತೆ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅವಳಿಗೆ ಗೊತ್ತಿಲ್ಲ ಪಾಪ, ನೀವೇ ಸ್ವಲ್ಪ ಹೇಳ್ಕೊಟ್ಬಿಡಿ. ಕಾಫಿಗೆ ಜಪಾಳ್ ಮಾತ್ರೆ, ತಿಂಡಿಗೆ ಹಿಂಡಿ ಬೂಸ, ಸಾಂಬಾರ್ಗೆ ಬಾರ್ ಸೋಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಬಿಡಿ. ಸಖತ್ತಾಗಿದೆ ಆಪ್ಷನ್ಸ್ ಮೀನಾ, ಇದೆಲ್ಲ ಬಂದಿಟ್ಕೊ, ನಾಳೆ ನಾಳೆ ಯೂಸ್ ಆಗುತ್ತೆ. ಇನ್ ಸ್ವಲ್ಪ ನಗ್ಬೇಡ, ಸುಮ್ನಿರ್ತೀಯಾ? ನೋಡಿ, ಹತ್ತಿರ ಹೊಟ್ಟೆಗೆ ಬೆಂಕಿ ಹಾಕ್ಬಿಡಿ ಹೇಳ್ತಿದ್ದೀನಿ. ಅಯ್ಯೋ, ನಾನೇನೇ ಮಾಡಿದೆ, ಚೆನ್ನಾಗಿ ಹೇಳಿದೆ ನೀನು. ಆ ಮೀನಾ ಹೋಗಮ್ಮ, ನಿನ್ ಗಂಡನ್ನ ಎಬ್ಸು. ಮಾವ ಅವ್ರು ಇನ್ನೂ ಮಲಗಿದ್ದಾರೆ. ಎಬ್ಸ್ಬಿಡು ಎಬ್ಸ್ಬಿಡು. ಮಲಗ್ಲಿ ಬಿಡಿ ಮಾವ. ಹೋಗಮ್ಮ ಹೋಗು, ಎದ್ದು ಬಂದ್ಮೇಲೆ ನನ್ನ ಯಾಕೆ ಎಬ್ಸ್ಲಿಲ್ಲ ಮುಂಚೆ ಗಲಾಟೆ ಮಾಡ್ತಾನೆ. ಹೋಗು ಹೋಗು. ಸರಿ ಮಾವ. ಅಯ್ಯೋ, ಮತ್ತೆ ನನ್ ಕಾಫಿ ಮೆಡಿಕಲ್ ಶಾಪ್ ಏನು ತೆಗೆದಿರಲ್ಲ ಕಣೆ? ಏನಕ್ಕೆ ಜಾಪಾಡ ಮಾತ್ರೆಗೆ? ಅಯ್ಯೋ ರೀ, ಓ ನಿಂಗೆ ಮನುಷ್ಯರ್ಗೆ ಹಾಕೋ ಜಾಪಾಡ ಮಾತ್ರೆ ಬೇಡವಾ? ಕುದುರೆಯದೇ ಬೇಕಾಗುತ್ತೋ ಏನೋ ಪಾಪ. ಹೌದೌದು, ನಿನಗೆ ಪಾಪ ಈ ಮನುಷ್ಯರ್ಗೆ ಹಾಕುವಂಗೆ 50% 60% MGಗಳು ಸಾಲಲ್ಲ. ನಿನ್ಗೆ ಏನಿದ್ರು 500 ಮೇಲೆ ತರಬೇಕು. ಅಯ್ಯೋ, ನಿಮ್ಮಲ್ಲ ಮಹಾ ಘಾಟ ಅಲ್ವಾ ನೀನು? ದೊಡ್ಡೋಳು ಬೇಕಾಗುತ್ತೆ ಮಾತ್ರೆ ದೊಡ್ಡದು ನಿಂಗೆ. ನಿಮ್ಗೆ ಇಲ್ಲ, ಬೇಡ ಬೇಡ ಅಂದ್ರೆ ಬೇಡ ಬಿಡು. ನೀನು ಈ ಮಾತ್ರೆ ಏನು ಬೇಡ, ಧಾರವಾಡ ಕಳ್ಸಾನೆ ಬಿಡು, ಅಲ್ಲಿ ಬಹಳ ಚೆನ್ನಾಗಿರುತ್ತೆ ನಿಂಗೆ ಮಾತ್ರೆಗಳೆಲ್ಲ. ಆಸೆ ಆಸೆ ಆಸೆ.